तो फ्रेंड्स अगेन आज मैं आपके लिए एक स्पेशली पीसी बिल्ड किया हूँ। तो आज ऑलमोस्ट सिमिलर 130,000 के अंदर ये बिल्ड बनाया है मैंने, 135,000 में। तो ये वीडियो में मैं आपको कनाडा में बात करूँगा, सब कुछ सस्पेक्ट किया है क्या नहीं। ಸ್ನೇಹಿತರೆ ನಮಸ್ಕಾರ, ನನ್ನ ಹೆಸರು ಕಿಶನ್. ಸೂಪರ್ ಕಂಪ್ಯೂಟರ್ ಲ್ಯಾಪ್ಟಾಪ್, ಇವತ್ತು ನಾವು 125,000 ಒಂದು ಪಿಸಿ ಬಿಲ್ಡ್ ಮಾಡಿದ್ವಿ. ಈ ಸ್ಪೆಷಲಿ ಪಿಸಿ ಬಂದ್ಬಿಟ್ಟು ವೈಟ್ ಕಲರ್ ಕೇಸ್ ಬೇಕು, ಅವ್ರದ್ದು ಫ್ರಂಟ್ ಇಂದ RGB ತುಂಬಾ ಬೇಕಾಗಿಲ್ಲ, ಸೈಡ್ ವ್ಯೂ ಅವ್ರದ್ದು ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಸೊ ಈ ಪಿಸಿ ಬಂದ್ಬಿಟ್ಟು ನಾವು 125,000 ಬಿಲ್ಡ್ ಮಾಡಿದ್ವಿ. ಮಾಸ್ಕ್ ಏನಕ್ಕೆ ವಿಯರ್ ಮಾಡಿದ್ನೋ ನಿಮಗೂ ಗೊತ್ತಿದೆ, ಎಲ್ಲಾದ್ರೂ ಆಚೆ ಹೋದ್ರೆ ಮಾಸ್ಕ್ ಪಕ್ಕ ವಿಯರ್ ಮಾಡಿ. ಫ್ರೆಂಡ್ಸ್, ಇದರಲ್ಲಿ ನಾನು ಕಂಪೋನೆಂಟ್ ಏನು ಯೂಸ್ ಮಾಡಿದ್ದೀರಾ ನಿಮ್ಗೆ ಒಂದ್ ಸ್ಟೆಪ್ ಬೈ ಹೇಳ್ತೀನಿ. ಫಸ್ಟ್ ಪ್ರೊಸೆಸರ್, ಇದರಲ್ಲಿ ಪ್ರೊಸೆಸರ್ ಬಂದ್ಬಿಟ್ಟು ನಾನು ರೈಸನ್ 5 3600X ಯೂಸ್ ಮಾಡಿದ್ದೀನಿ. ಸೆಕೆಂಡ್ ಮದರ್ ಬೋರ್ಡ್, ಬಂದ್ಬಿಟ್ಟು X570 ಗೇಮಿಂಗ್ ಪ್ಲಸ್ ಮದರ್ ಬೋರ್ಡ್ ಯೂಸ್ ಮಾಡಿದ್ದೀನಿ. ಥರ್ಡ್ ರ್ಯಾಮ್, ಬಂದ್ಬಿಟ್ಟು XPC 3600 ಮೆಗಾಸ್ 8x2 ಪಿಕ್ RGB ರ್ಯಾಮ್ ಯೂಸ್ ಮಾಡಿದ್ದೀನಿ. ಮೇನ್ ಸ್ಟೋರೇಜ್ ಬಂದ್ಬಿಟ್ಟು 500GB P1 NVMe ಯೂಸ್ ಮಾಡಿದ್ದೀನಿ. ಸೆಕೆಂಡರಿ ಸ್ಟೋರೇಜ್ ಬಂದ್ಬಿಟ್ಟು ಸೀಗೇಟ್ದು ಯೂಸ್ ಮಾಡಿದ್ದೀನಿ, 2 TB. ಅಂಡ್ ಇದರಲ್ಲಿ ಬಂದ್ಬಿಟ್ಟು ಗಿಗಾಬೈಟ್ದು RTX 2070 ಸೂಪರ್ ಗೇಮಿಂಗ್ ವರ್ಷನ್ ಯೂಸ್ ಮಾಡಿದ್ದೀನಿ. ಇದರ ವಾರಂಟಿ ಅಪ್ಡೇಟ್, 4 ಇಯರ್ಸ್ ವಾರಂಟಿ ಇರುತ್ತೆ. ಅಂಡ್ ಇದರಲ್ಲಿ ಪವರ್ ಸಪ್ಲೈ ಬಂದ್ಬಿಟ್ಟು ಕೂಲರ್ ಮಾಸ್ಟರ್ದು ನ್ಯೂ ಎಕನಾಮಿಕಲ್ ಪವರ್ ಸಪ್ಲೈ, 750W 80+ ಬ್ರೌನ್ ರೇಟೆಡ್ ಇರೋದು. ಈ ಪವರ್ ಸಪ್ಲೈ ಕೂಲರ್ ಮಾಸ್ಟರ್ ಅವರು ಬಿಟ್ಟಿದ್ರು ತುಂಬಾ ಒಳ್ಳೇದಿದೆ, ವಿತ್ 5 ಇಯರ್ಸ್ ವಾರಂಟಿ, 80+ ಬ್ರೌನ್ ರೇಟೆಡ್ ಪವರ್ ಸಪ್ಲೈ ಯೂಸ್ ಮಾಡಿದ್ದೀನಿ. ಅಂಡ್ ಈ ಕೇಸ್ ಅಲ್ಲಿ ಬಂದ್ಬಿಟ್ಟು ನಾವು ಲಿಕ್ವಿಡ್ ಕೂಲರ್ ಯೂಸ್ ಮಾಡಲಿಲ್ಲ, ಇದರಲ್ಲಿ ಬಂದ್ಬಿಟ್ಟು ಸ್ಟಾಕ್ ಕೂಲರ್ ಜೊತೆಗೆ ಕಸ್ಟಮರ್ ಕಂಟಿನ್ಯೂ ಆಗ್ತಾ ಇದೆ. ಪ್ಲಸ್ ಇದರಲ್ಲಿ ಬಂದ್ಬಿಟ್ಟು ನಾವು 1.5 extra ಫ್ಯಾನ್ ಅನ್ನು ಆಡ್ ಮಾಡಿದ್ವಿ, ಅದರಲ್ಲೂ ಡೀಪ್ ಕೂಲ್ದು RF120M ಫ್ಯಾನ್ ಇದೆ. ಸ್ಟಾಕ್ ಕೂಲರ್ ಫ್ಯಾನ್ ಅವ್ರು ತಗೊಂಡಿದೆ, ಲಿಕ್ವಿಡ್ ಕೂಲರ್ ತಗೊಂಡಿದೆ, ಇದು ಎಕ್ಸ್ಟ್ರಾ ಫ್ಯಾನ್ಸ್ ಅವ್ರು ತಗೊಂಡಿದೆ, ಲೈಕ್ ಹೀಟ್ ರೆಸಿಸ್ಟೆಂಟ್. ಕೇಸ್ ಬಂದ್ಬಿಟ್ಟು ಡೀಪ್ ಕೂಲ್ ಮ್ಯಾಕ್ಯೂಬ್ 310 ವೈಟ್ ಕಲರ್ ಕೇಸ್ ತಗೊಂಡಿದೆ, ಇದರಲ್ಲಿ ಬ್ಲ್ಯಾಕ್ ಅಂಡ್ ವೈಟ್ ಬರುತ್ತೆ. ಸ್ನೇಹಿತರೆ, ನಿಮ್ಗೆ ಇಂಥದ್ದೇ ಗೇಮಿಂಗ್ ಪಿಸೀಸ್, ಲ್ಯಾಪ್ಟಾಪ್ಸ್, ಡೆಸ್ಕ್ಟಾಪ್ಸ್ ಏನಾದರೂ ಬೇಕಾದರೂ ನೀವು ನಮ್ಮ ಹತ್ರ ಸ್ಟೋರ್ ಹತ್ರ ವಿಸಿಟ್ ಮಾಡಿ, ನೀವು ಬೈ ಮಾಡಿ ಅಂತ ನಾವು ಹೇಳಲ್ಲ, ಜಸ್ಟ್ ಒಂದು ಸತಿ ನೀವು ವಿಸಿಟ್ ಮಾಡಿ. ಐ ಹೋಪ್ ನೀವು ಪ್ರೈಸ್ ಅಂಡ್ ಕ್ವಾಲಿಟಿ ಎಲ್ಲದರಿಂದ ಸ್ಯಾಟಿಸ್ಫ್ಯಾಕ್ಷನ್ ಆಗಿರ್ತೀರ. ನಿಮಗೂ ಗೊತ್ತಿದೆ SP ರೋಡಲ್ಲಿ ಬಹಳ ಸ್ಕ್ಯಾಮ್ಸ್ ನಡೆಯುತ್ತ, ಬಟ್ ನಮ್ಮ ಸ್ಟೋರ್ದು ಮೇನ್ ಮೋಟೋ ಬಂದ್ಬಿಟ್ಟು ನಾಟ್ ಸೇಲ್ಸ್, ವಿ ವಾಂಟ್ ಟು ಗಿವ್ ಯು ಕ್ವಾಲಿಟಿ ಸರ್ವಿಸಸ್. ನಾವು ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಕೊಡಬೇಕು, ಒಳ್ಳೇದು ಕೊಡಬೇಕು ಅಷ್ಟೇ, ನಾನು ಇದಕ್ಕಿಂತ ಜಾಸ್ತಿ ಹೇಳಲ್ಲ. ನಿಮ್ಗೆ ನಮ್ಮ ಸ್ಟೋರ್ ಲೊಕೇಟ್ ಆಗೋದಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಇದ್ರೆ, ನೀವು ಜಸ್ಟ್ SP ರೋಡ್ ಬಂದ್ಬಿಟ್ಟು ನಮ್ಮ ನಂಬರು 5 ನಂಬರ್ಸ್ ಇದೆ, ಯಾವ್ದಾದ್ರು ಒಂದು ನಂಬರ್ ಕಾಲ್ ಮಾಡಿ. ನಮ್ಮ ಸ್ಟೋರ್ ಬಗ್ಗೆ ಯಾರು ಹೇಳಲ್ಲ, ಇಂಥದ್ದು ಪ್ಲೇಸ್ ಅಲ್ಲಿ ಇದೆ, ಇದೆ ಆನಂದ್ ಮಾವಿ ಕಾಂಪ್ಲೆಕ್ಸ್ ಅಲ್ಲಿ ಹೋಗಿ ಅಲ್ಲಿ ಹೇಳಲ್ಲ. ಏನಕ್ಕಂದ್ರೆ ನಾವು ತುಂಬಾ ಕಾಂಪಿಟೇಷನ್ ಕೊಡ್ತಾ ಇದೀವಿ ಯಾವಾಗೂ ಪ್ರೈಸ್ ಅಲ್ಲಿ ಕ್ವಾಲಿಟಿಯಲ್ಲಿ. ಸೊ ನೀವು SP ರೋಡಿ ವಿಸಿಟ್ ಮಾಡಿದ ತಕ್ಷಣ ಒಂದು ಸ್ಮಾಲ್ ಟೆಂಪಲ್ ಬರುತ್ತೆ, ಆಫ್ಟರ್ ದ ಟೆಂಪಲ್ ಕಂಟಿನ್ಯೂಸ್ ಬನ್ನಿ, ಥರ್ಡ್ ಬಿಲ್ಡಿಂಗ್ ಅಲ್ಲಿ ಆನಂದ್ ಮಾವಿ ಕಾಂಪ್ಲೆಕ್ಸ್ ಅಲ್ಲಿ ನಮ್ಮ ಸ್ಟೋರ್ ಲೊಕೇಟೆಡ್ ಇದೆ. ಗ್ರೌಂಡ್ ಫ್ಲೋರ್ ಕಾಂಪ್ಲೆಕ್ಸ್ ಒಳಗಡೆ ಬರಬೇಕು, ರೈಟ್ ಸೈಡ್ ಅಲ್ಲಿ ಒಂದು ಸ್ಟೋರ್ ಇರುತ್ತೆ, ಲೆಫ್ಟ್ ಸೈಡ್ ಅಲ್ಲಿ ಆನಂದ್ ಎಂಟರ್ಪ್ರೈಸ್ ಇದೆ, ಆ ಕಾಂಪ್ಲೆಕ್ಸ್ ಒಳಗಡೆ ಬನ್ನಿ. ಗ್ರೌಂಡ್ ಫ್ಲೋರ್ ಅಲ್ಲಿ ನಮ್ಮ ಸ್ಟೋರ್ ಇದೆ, ಫಸ್ಟ್ ಫ್ಲೋರ್ ಅಲ್ಲಿ ನಮ್ದು ಎಕ್ಸ್ಪೀರಿಯನ್ಸ್ ಝೋನ್ ಇದೆ, ಮೆಜಿನಮ್ ಫ್ಲೋರ್ ಅಲ್ಲಿ ನಮ್ಮ ಸ್ಟಾಕ್ ರೂಮ್ ಇದೆ, ಸೆಕೆಂಡ್ ಫ್ಲೋರ್ ಅಲ್ಲಿ ನಮ್ದು ಬಿಲ್ಡ್ ಮಾಡೋದು ಸ್ಟೇ ಪ್ಲೇಸ್ ಇದೆ. ನಿಮ್ ಮುಂದ್ರೆ ನಾವು ಬಿಲ್ಡ್ ಮಾಡ್ಬಿಟ್ಟು ಪರ್ಫೆಕ್ಟ್ ಆಗಿ ಮಾಡ್ಕೊಡಿ ಕೊಡ್ತೀವಿ. ಸ್ನೇಹಿತರೆ, ಏನಾದ್ರೂ ಕನ್ನಡದಲ್ಲಿ ನಾನು ರಾಂಗ್ ವರ್ಡ್ ಹೇಳಿದ್ರೆ ಕ್ಷಮಿಸಿ, ನೀವು ಇದ್ದಾಗ ಈ ತರನೇ ಸಪೋರ್ಟ್ ಮಾಡ್ತಾ ಇರಿ. ಬಹಳ ಧನ್ಯವಾದ, ಥ್ಯಾಂಕ್ ಯು.